ಈಗಾಗಲೇ ಕಾರ್ತಿಕ ಮಾಸ ಆರಂಭವಾಗಿದೆ. ಈ ಮಾಸ ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ಅತ್ಯಂತ ಶುಭಕರವಾದದ್ದು ಎಂದು ಪರಿಗಣಿಸಲಾಗಿದೆ. ಈ ತಿಂಗಳಲ್ಲಿ ಪೂಜೆ, ಉಪವಾಸ, ಹಬ್ಬಗಳು ಮತ್ತು ಇತರ ಧಾರ್ಮಿಕ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಇನ್ನು ಗ್ರಹಗಳ ಬದಲಾವಣೆಯಿಂದ ಈ ಐದು ರಾಶಿಯವರಿಗೆ ಶನಿದೇವರು 14 ವರ್ಷದವರೆಗೆ ತಮ್ಮ ನೇರ ದೃಷ್ಟಿ ಬೀಳಲಿದ್ದು ಇವರನ್ನು ಕುಬೇರರನ್ನಾಗಿ ಮಾಡುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಗುತ್ತಿರುವ ಮಹಾ ಬದಲಾವಣೆ ಇದೀಗ ಈ ಐದು ರಾಶಿಗಳ ಜೀವನದ ಮೇಲೆ ಮಹಾ ಬದಲಾವಣೆಯನ್ನೇ ಬೀರಲಿದೆ. ಹೌದು, ಬರೋಬ್ಬರಿ 14 ವರ್ಷಗಳವರೆಗೆ ಈ ಐದು ರಾಶಿಗಳ ಮೇಲೆ ಬಿದ್ದಿರುವ ಶನಿ ಕಾಟವನ್ನು ದೂರ ಮಾಡಿ ಆ ರಾಶಿಯವರಿಗೆ ಉತ್ತಮ ಫಲವನ್ನು ನೀಡಲಿದ್ದಾರೆ. ತನ್ಮೂಲಕ ಶನಿ ತನ್ನ ಸ್ಥಾನವನ್ನು ಈ ರಾಶಿಗಳಿಂದ ತೆರವುಗೊಳಿಸಿ ಇವರಿಗೆ ಭಾಗ್ಯಗಳ ಸರಮಾಲೆ ನೀಡಲಿದ್ದಾರೆ. ಸದ್ಯಕ್ಕೆ ಬಿದ್ದಿರುವ ವ್ಯಾಪಾರ ವ್ಯವಹಾರಗಳ ಮೇಲೆ ಶನಿಯ ಅಪಾರ ಆಶೀರ್ವಾದ ಬಿದ್ದು ಮೊದಲಿನಂತೆ ಎಲ್ಲವೂ ಸುಸೂತ್ರವಾಗಿ ನಡೆಯಲಿದೆ. ಶ್ರೀಮಂತರಾಗುವ ಯೋಗ ಕೂಡ ಇದೆ. ಹಾಗಾದರೆ ಆ ಐದು ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಕೃಪೆಗೆ ಪಾತ್ರರಾಗಲು ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ಇನ್ನು ಮುಂದೆ 14 ವರ್ಷದವರೆಗೆ ಆರಂಭವಾಗಲಿರುವ ಉತ್ತಮ ದಿನಗಳು ನಿಮಗೆ ಕೆಲವು ವಿಷಯಗಳನ್ನು ಸಾಬೀತುಪಡಿಸಲಿವೆ. ವ್ಯವಹಾರದಲ್ಲಿ ಪ್ರಮುಖ ವ್ಯಕ್ತಿಯನ್ನು ಭೇಟಿಯಾಗುವುದರಿಂದ ನೀವು ಪ್ರಯೋಜನ ಪಡೆಯುತ್ತೀರಿ. ನಿಮ್ಮ ಕೆಲಸದಲ್ಲಿ ನೀವು ಉತ್ತಮ ಯಶಸ್ಸನ್ನು ಸಾಧಿಸುವಿರಿ. ನಿಲ್ಲಿಸಿದ ಕೆಲಸವು ಶೀಘ್ರವಾಗಿ ಪೂರ್ಣಗೊಳ್ಳುವ ಎಲ್ಲ ವಿಶ್ವಾಸಗಳಿವೆ. ಇಂದಿನಿಂದ ಕೆಲಸ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮವಾಗಲಿದೆ. ನಿಮ್ಮ ದಕ್ಷತೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಕಚೇರಿಯಲ್ಲಿ ಕಳೆದು ಹೋದ ಮೌಲ್ಯವನ್ನು ಹಿಂತಿರುಗಿಸುತ್ತದೆ. ಸಹೋದ್ಯೋಗಿಗಳ ಮೇಲೆ ನಿಮ್ಮ ಪ್ರಭಾವವೂ ಹೆಚ್ಚಾಗುತ್ತದೆ. ತಿಂಗಳ ಆರಂಭದಲ್ಲಿ ನಿಮಗೆ ಹೆಚ್ಚಿನ ಹಣ ಸಿಕ್ಕುವುದಿಲ್ಲ, ಆದರೆ ಸ್ವಲ್ಪ ದಿನಗಳ ನಂತರ ಸಂಪತ್ತು ಪಡೆಯುವ ಬಲವಾದ ಅವಕಾಶಗಳು ಕಂಡುಬರುತ್ತವೆ. ಹಣಕಾಸಿನ ವಿಚಾರದಲ್ಲಿ ನೀವು ಗಟ್ಟಿಯಾಗಿರಿ. ಇದರೊಂದಿಗೆ ನೀವು ಎಲ್ಲಿ ಹೂಡಿಕೆ ಮಾಡಿದರೂ ಕೂಡ ಅದರಿಂದ ನಿಮಗೆ ಲಾಭ ಪಡೆಯಬಹುದು. ಈ ತಿಂಗಳು ನಿಮ್ಮ ಕುಟುಂಬ ಜೀವನ ಸಾಮಾನ್ಯವಾಗಲಿದೆ. ನಿಮ್ಮ ಕುಟುಂಬ ಜೀವನವು ತಿಂಗಳ ಮೊದಲ 2 ವಾರಗಳಲ್ಲಿ ಏರಿಳಿತವಾಗಬಹುದು. ಜೀವನ ಸಂಗಾತಿಯೊಂದಿಗೆ ತಾರತಮ್ಯ ಇರಬಹುದು. ನಿಮ್ಮ ಪ್ರೀತಿಯ ಸಂಬಂಧದಲ್ಲೂ ಅದೇ ಸ್ಥಿತಿ ಇರುತ್ತದೆ. ತಿಂಗಳ ಆರಂಭದಲ್ಲಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಕೆಲವು ಸಮಸ್ಯೆಗಳಾಗಬಹುದು, ಆದರೆ ತಿಂಗಳ ಮಧ್ಯದಲ್ಲಿ ಈ ಸಮಸ್ಯೆಯು ಬಗೆಹರಿಯುತ್ತದೆ. ನಿಮ್ಮ ಅದೃಷ್ಟ ಶನಿದೇವರ ಕೃಪೆಯಿಂದ ನಿಮ್ಮನ್ನು ಕಾಪಾಡಲಿದೆ. ಕೆಲಸದ ಪ್ರಕಾರ ನೀವು ಉತ್ತಮವಾದ ಫಲಿತಾಂಶಗಳನ್ನು ಪಡೆಯುತ್ತೀರಿ. ನೀವು ಏನೇ ಕೆಲಸ ಮಾಡಿದರೂ ಶನಿದೇವರು ನಿಮ್ಮ ಜೊತೆಯಲ್ಲಿ ಇರುತ್ತಾರೆ. ಮನೆಯಲ್ಲಿ ಸಂತೋಷ ನೆಮ್ಮದಿ ತುಂಬಿರುತ್ತದೆ. ನಿಮ್ಮ ಕೆಲಸದಲ್ಲಿ ಅತಿ ಹೆಚ್ಚು ಲಾಭ ಗಳಿಸುವಿರಿ. ದುಡ್ಡಿನ ಸಮಸ್ಯೆಗಳು ದೂರವಾಗಲಿವೆ. ವಾರಕ್ಕೊಮ್ಮೆ ತಪ್ಪದೇ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹಾಗೂ ತಪ್ಪದೇ ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಈ ಎಲ್ಲ ಭಾಗ್ಯಗಳನ್ನು ಪಡೆಯುತ್ತಿರುವ ರಾಶಿಗಳೆಂದರೆ ವೃಷಭ, ಮಕರ ಮತ್ತು ಧನ ಹಾಗೂ ಕಟಕ, ಮೀನ ರಾಶಿಯವರು. ಶನಿದೇವರು ಇವರ ಪಾಲಿಗೆ ವರದಾನವಾಗಲಿದ್ದಾರೆ ಮತ್ತು ನೀವು ಕೂಡ ಪ್ರತಿದಿನ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿದರೆ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಎಲ್ಲರೂ ಕೂಡ ಭಕ್ತಿಯಿಂದ ಓಂ ಶನಿದೇವ ಎಂದು ಕಮೆಂಟ್ ಮಾಡಿ ಶನಿದೇವರ ಕೃಪೆಗೆ ಪಾತ್ರರಾಗಿ. ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.